ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜೇಶ್ವರಿ ಕಿಚನ್ ಚಾನಲ್. ಎಲ್ಲರಿಗೂ ಸ್ವಾಗತ. ಈಗ ಶೇಂಗಾ ಚಿಕ್ಕಿ ಹೇಗೆ ಮಾಡೋದು ನೋಡೋಣ. ಬನ್ನಿ, ಒಂದು ಕಪ್ ಶೇಂಗಾವನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರಿದು ನೋಡಿ ಫ್ರೆಂಡ್ಸ್, ಈ ರೀತಿ ಆಗಬೇಕು. ಚೆನ್ನಾಗಿ ಹುರಿದು ಅದನಂತರ ಅದರ ಮೇಲೆ ಸಿಪ್ಪೆಯನ್ನು ಬಿಡಿಸಿಕೊಳ್ಳಿ. ಈ ರೀತಿ ಪಳಕ ಥರ ಸಿಪ್ಪೆಯನ್ನು ಬಿಡಿಸಬೇಕು. ನಂತರ ಒಂದು ಬಾಂಡಲಿಗೆ ಒಂದು ಅದೇ ಕಪ್ ಮೆಜರ್ಮೆಂಟಲ್ಲಿ ಬೆಲ್ಲವನ್ನು ಹಾಕಬೇಕು. ಅದಕ್ಕೆ 2-3 ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಅದರಲ್ಲೇ ಪಾಕ ಬರಬೇಕು. ನೀರು ಅಥವಾ ಏನು ಮಿಕ್ಸ್ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಈ ರೀತಿ ಪಾಕ ಬರಬೇಕು. ಚೆನ್ನಾಗಿ ಪಾಕ ಬರೋ ತನಕ ತಿರುವಿ. ನಂತರ ಸ್ವಲ್ಪ ಗಟ್ಟಿಯಾಗಿ ಪಾಕ ಬರೋ ತನಕ ನೋಡಿ. ಈ ಥರ ಇದ್ದರೆ ಸಾಕು ಫ್ರೆಂಡ್ಸ್. ಅನಂತರ ಶೇಂಗಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಂತರ ಒಂದು ಯಾವುದಾದ್ರೂ ಒಂದು ಬೌಂಡ್ಲಿಗೆ ಎಣ್ಣೆಯನ್ನು ಹಾಕಿ ನೋಡಿ, ಈ ಥರ ಬಂದಿದೆ. ಅದನ್ನು ಕೊರಿಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಶೇಂಗಾ ಚಕ್ಕಿ. ಹೋಮ್ ಮೇಡ್, ಮನೆಯಲ್ಲಿ ಅಂಗಡಿಯಲ್ಲೇ ತಂದ ರೀತಿ ಇದೆ. ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಫ್ರೆಂಡ್ಸ್.